ಪ್ರಿಯಶಿ ಅವ್ರೆ, ರವಿರಾಜ್ ಸೌಕರ್ಯ ಇಲ್ಲವೇ? ಓಹೋ, ಇದ್ದಾರೋ, ಬನ್ನಿ ಬನ್ನಿ ರವಿರಾಜ್ ಅವರೇ. ದರ್ಶನಕ್ಕಂತ ಬಸವಣ್ಣಪ್ಪ ಸೋಬಣ್ಣ ಕರ್ಕೊಂಡ್ ಬಂದಾನಪ್ಪ. ಏನು ಬಸಣ್ಣ ಬಂದಿರುವನೆ? ಯಾವ ಕಾರಣಕ್ಕಾಗಿ? ತಾಯಿ ಕಟ್ಟದೆ ನನ್ನ ತಂಗಿಯನ್ನ ಮದುವೆ ಮಾಡಿಕೊಂಡಿದ್ರಲ್ಲ, ಅದಕ್ಕೀಗ ಅವಳು 3 ತಿಂಗಳು. ಏನು ಶೋಭಾ 3 ತಿಂಗಳ ಗರ್ಭವತಿ? ಹೌದು, ಅದಕ್ಕೀಗ ನಾನೇನು ಮಾಡಬೇಕು? ತಾಯಿ ಇಲ್ಲದೆ ತಾಯಿ ಆಗೋದು ಈ ಸಮಾಜದಲ್ಲಿ ಕೆಟ್ಟ ವಿಷಯಕ್ಕೆ ಕಾರಣವಾಗುತ್ತದೆ. ಅದಕ್ಕೀಗ ತಾವು ಅವರಿಗೆ ತಾಳಿ ಕಟ್ಟಿ ತಮ್ಮ ಮರದಿಯನ್ನಾಗಿ ಮಾಡಿಕೊಳ್ಳಬೇಕು. ತಾಳಿಯ ಭಾಗ್ಯ ಏನಲೇ ಹುಚ್ಚ? ಕಂಡ ಕಂಡವರ ಜೊತೆ ಉಂಡು ಮಲಗಿ ಹಾ ಬೆಲ್ಲ ಪಿಂಡ ಹೊತ್ತು ಬಂದ ನಿನ್ನ ತಂಗಿಗೆ ನಾನು ತಾಳಿ ಕಟ್ಟಬೇಕೆ? ನೋ, ನೆವರ್. ಇದು ಎಂದಿಗೂ ಸಾಧ್ಯವಿಲ್ಲ. ರವಿರಾಜ್, ಅಂದು ನೀನು ನನಗೆ ಕೊಟ್ಟ ಮಾತು? ಯಾವ ಮಾತು, ಯಾವ ಕತೆ? ಏನು ಎಲ್ಲ ನಿಮ್ಮಿಬ್ಬರ ಅಣ್ಣ ತಂಗಿಯರ ನಾಟಕ? ರವಿರಾಜ್, ಇದಿನಿದು ನೀವು ಆಡುತ್ತಿರುವ ಮಾತು? ವಾಯು ವಿವಾಹಕ್ಕಂತ ಬಂದಾಗ ಆ ಶಿವನ ಸನ್ನದಿಯಲ್ಲಿ ನನಗೆ ಪ್ರಾಮಿಸ್ ಕೊಟ್ಟು ಮಾತು ಕೊಟ್ಟು ಈ ನನ್ನ ಮನಸ್ಸನ್ನು ನಿಮ್ಮ ಒಂದು ಗುಡಿಸಿಕೊಂಡು ಈ ನನ್ನ ಗರ್ಭಕ್ಕೆ ಕಾರಣ ಆಗಿದ್ದು ಒಂದು ನೆನಪಿಲ್ಲವೇ? ಶಿವನ ಸಂದಿದ ಯಾವ ಬೃಂದಾವನ, ಯಾವ ಕಪ್ಪಣ ಪಾರ್ಕ್? ಇದೆಲ್ಲ ನಿಜವಿದ್ದರೂ ತಾನೇ ನೀನು ನನ್ನ ಕೈ ಹಿಡಿದವಳಾಗೋದು? ರವಿರಾಜ್ ನೋಡಿ, ಒಂದು ನೆನಪಿಲ್ಲ ಅಂತ ಹೇಳಬೇಡಿ ನನ್ನ ನೋಡಿಯ. ನಾನು ನಿಮ್ಮನ್ನು ಪ್ರೀತಿಸಿದ್ದು ಈ ನನ್ನ ಹೃದಯದಲ್ಲಿ ಮುಳುಗೆದ್ದು ನೀವು ಮಾತ್ರ. ಆದ್ರೆ ನಾನು ಈಗ ಜಾರಣೆ ಹೊತ್ತ ಶಬ್ದವನ್ನು ಅಳಗಿಸಿ ನಿಮ್ಮ ಸತಿಯ ಸ್ಥಾನ ಕೊಟ್ಟು ನನಗೆ ತಾಳಿಯ ಭಾಗ್ಯ ಕೊಡಿ. ನಿಮ್ಮ ಕಾಲಿಡಿದು ಬೀಳ್ಕೊಳ್ತೀನಿ,
ಸರಿ ಆಚೆ ಗಜಾರಣಿ, ನನ್ನ ಪಾದ ಮುಟ್ಟುವಟ್ಟು ಯೋಗ್ಯತೆ ನಿನಗೆ ಎಲ್ಲಿದೆ? ತನ್ನ ಹೆಂಡತ ನಿತ್ಯ ಸತ್ಯವನ್ನು ಸ್ಮರಿಸಬೇಕಾದ ಹೆಣ್ಣು ತನ್ನ ಹೆಂಡತನವನ್ನು ಕಳೆದುಕೊಂಡಾಗ ಕಂಡ ಕಂಡವರ ಕಾಲ ಹಿಡಿದು ತಂದೆಯ ಕೇಳಿಕೊಳ್ಳಲು ನಿನಗೆ ಎಲ್ಲಿದೆ ಸತಿಯ ಸ್ಥಾನ? ಹಾಗನ್ಬೇಡಿ ನನ್ನ ಪ್ರಿಯತಮ, ನೋಡಿ ಇಲ್ಲಿವರೆಗೂ ಯಾರಿಗೆ ಕೊಂದಿಲ್ಲ ಕೊಂದಿಲ್ಲ ಕಣ್ಣೆತ್ತಿ ನೋಡಿಲ್ಲ ಈ ಹೆಣ್ಣು. ಆದ್ರೆ ಈ ನನ್ನ ಧರ್ಮಕ್ಕೆ ಕಾರಣವಾದರು ನೀವ್ರೇ. ಆ ದೇವರನಿಗೂ ಈ ಮಾತು ಸತ್ಯರಿ ರಾಜ್, ಸತ್ಯ ದೇವರು. ಎಲ್ಲಿದ್ದಾನೆ ಆ ನಿನ್ನ ದೇವರು? ಕಲ್ಲಿನ ಮೂರ್ತಿ ಕಲ್ಲಾಗಿ ಕುಳಿತು ಈ ಕಲಕೆಯ ದಾರದಲ್ಲಿ ನಿನ್ನ ನಲ್ಲನಿಗಾಗಿ ನಿನ್ನ ಶೀಲವನ್ನು ಮಾರಿಕೊಂಡು ಹೆಮ್ಮಾರಿಯಾಗಿ ಮಾಡಬೇಡ. ಆ ನಿನ್ನ ದೇವರ ಆಲೆಯನ್ನು ಹೋಗು, ನಿನ್ನ ಸೆರಗಣ್ಣೆಳೆದ ವರನಲ್ಲಿಗೆ ಹೋಗಿ ಈ ನಿನ್ನ ಸೆರಗನ್ನು ತಿಕ್ಕಿ ತಿಕ್ಕಿ ನೋಡು. ಆಗ ಇದನ್ನು ಯಾರು ತಯಾರಿಸಿದ ಉಸಿರು ಅಂತ ಮಾತಿಗೆ ಮಮತೆ ತೋರಿ ಮರೆತು ನಿಂತಂತಲ್ಲ ನಿನ್ನ ಆಡಂಬರದ ಅವತಾರವನ್ನೇ ಬಗೋತೀಯ. ಅಣ್ಣ ತಂಗಿಯರು ಇಬ್ಬರು ಪರಿಪರಿಯಾಗಿ ಬೇಡಿಕೊಂಡರು ನಿನ್ನ ಆಡಂಬರದ ಅವತಾರವನ್ನೇ ಬಗುತ್ತಾ ಇದೆಯಾ? ಸುಮ್ಮನೆ ನೀನೀಗ ಅವಳಿಗೆ ತಾಳಿ ಕಟ್ಟದಿದ್ದರೆ ನಿನ್ನ ರಕ್ತ ನೋಡಿ ಅವಳಿಗೆ ರಕ್ತ ತಿಲಕವನ್ನು ನೀಡುವೆ. ಲೇ ಹುತ್ತ ಪುಚ್ಚ ಬಲಿತ ನಿನ್ನ ತಂಗಿಯನ್ನು ಹುಚ್ಚ ಹಾಗೆ ಬಿಟ್ಟು ಅವಳಿಗೆ ಮದುವೆ ಮಾಡದೆ ಸುಳೆ ತಣೆ ಅಂತ ಬಿಟ್ಟು ನನಗೆ ಎಚ್ಚರ ಕೊಡ್ತೇನೆ ಲುಚ್ಚ. ಹೊರಟು ಹೋಗು ನನ್ನ ಮನೆಯಿಂದ ಆಚೆ. ಹಾಗೆ ಹೋಗಲು ಬಂದಿಲ್ಲ ಸಾಹುಕಾರ. ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಕಷ್ಟ ಬಂದಾಗಲೆಲ್ಲ ಏನಾಗುತ್ತಿದೆ ಅಂತ ತೋರಿಸಲು ಬಂದಿರುವೆ. ನೋಡು, ನೀನಾಗ್ಲೇ ಅವಳಿಗೆ ತಾಳಿ ಕಟ್ಟಿದರೆ ನಾ ನಿನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ಇಲ್ಲ, ನೀನು ಹಿಡಿದಿದ್ದೇ ಹಠ ಅಂತ ಮಾಡಿದರೆ ಇದೇ ನಿನ್ನ ಮಡಿಯಲ್ಲಿ ನಿನ್ನ ಕಾಲಲ್ಲಿ ಹಿಡಿದು ಗರಗರನೆ ತಿರುವಿ ನಿನ್ನ ದೇಹನ ನೆಲ ಕಪ್ಪಳಿಸಿ ಬಿಡ್ತೀನಿ. ಎಚ್ಚರ ಎಚ್ಚರ. ಏನಲೇ ಹುಚ್ಚ, ಹುಚ್ಚ ಬಲಿತ ತಂಗಿಯನ್ನು ನಿನ್ನ ತಂಗಿಯನ್ನು ಕಾಲು ಕಟ್ಟದ ಹಾಗೆ ತಿರುಗಿಸಿ ಬಿಟ್ಟೆಯಲ್ಲ. ನಿನ್ನ ನೀಗಲ ಕಟ್ಟಿ ನನ್ನ ಕೋಪ ಶಾಂತ ಮಾಡಿಕೊಳ್ತೇನೆ. ಬರಲೇ ಯಾರಲ್ಲಿ ಮಾಡಿದ ತಪ್ಪಿಗಾಗಿ ನಮ್ಮನ್ನ ಹೊಡಿ ಬಿಡಿ ಸಿಂಬಂದ್ರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಸರಿ ಆಚೆಗೆ, ಏನು ನನ್ನ ಕಣ್ಣು ಮುಚ್ಚದೆ ಕಣ್ಣು ಮುಂದೆ ಕಾಣದೆ ಇಲ್ಲಿಂದ ದೂರ ಹೊರಟು ಹೋಗಿಬಿಡು ಆ ಸೂಳೆ ತನಕ್ಕೆ. ಬಡವರ ಹೆಂಡಂದ್ರೆ ಬಜಾರದಲ್ಲಿಟ್ಟು ಮಾರು ಹಣ್ಣು ಅಂತ ತಿಳಿದಿರಲಿ ಖಾತಕ. ಅಂದು ನಿನ್ನ ತಂಗಿ ಗಂಡನ ಸುಖ ಕಾಣದೆ ಮಿಂಡನಿಗೆ ಆಸೆ ಮಾಡಿದಳಲ್ಲ ಅವಳಂತ ತಿಳಿದಿರುವೆ ನನ್ನ ತಂಗಿ ಶೋಭೆಯನ್ನ. ಹತ್ತು ಲಕ್ಷ ವರೋಪಚಾರದೊಂದಿಗೆ ನನ್ನ ತಂಗಿ ಗಂಡನ ಮನೆ ಸೇರಿದ್ದಾಳೆ. ಅವಳಿಗೆ ಹೆಸರು ಇಡ್ತೇನಲ್ಲ ಬಂಡ, ನಿನ್ನ ನೀವಲೇ ಭಾಷ್ಮ ಮಾಡಿ ಬಿಡುತ್ತಾನಲೇ ಮಗಳ.
ಕೇಳಲು ಬಂದಿಲ್ಲ ಸಾವುಕಾರ. ತಂಗಿಗಾಗಿ ಇಷ್ಟೆಲ್ಲ ಮಾಡುವ ನೀನೇ ಗಂಡಸು. ರವಿರಾಜ್ ಸಾಕು ನಿಲ್ಲಿಸು ನಿನ್ನ ಅರ್ಭತನವನ್ನು. ನಿನಗೆ ಕೊಡಬೇಕಾದ ಹಣವನ್ನು ಅವನು ಕೊಡ್ತೇನೆನ್ನುವಾಗ ಅವನ ಮೇಲೇಕೆ ನಿನ್ನ ಈ ಅರ್ಭತನ? ಜಾಣಿ ಏ ಜಾಣಿ, ಹೆಚ್ಚು ಬಿಡು ಈ ಬಸವಂತನನ್ನು. ನೀವು ದೊಡ್ಡವರು, ದೊಡ್ಡತನವನ್ನೇ ಮಾತಾಡಿದ್ರಪ್ಪ. ಹಾ, ಪರೋಪಚಾರ ಅಂತ ನಾನೇನು ಕೊಡಲಿ? ಬಸವಂತ, ನಾನು ನೀನು ಕೂಡಿ ಚಕ್ಕಡಿನಲ್ಲ ಸ್ನೇಹಿತರು. ನನ್ನ ತಮ್ಮ ತಾನೇ ತಪ್ಪು ಮಾಡಿ ನಿನ್ನ ಮೇಲೆ ದ್ವೇಷ ಸಾಧಿಸಬಾರದಾಗಿತ್ತು. ಅವನ ಪರವಾಗಿ ನಾನೇ ಕ್ಷಮೆ ಕೇಳುತ್ತೇನೆ. ಹಾ, ನಿನ್ನ ತಂಗಿ ನನ್ನ ಮನೆ ಸೊಸೆಯಾಗಿ ಬರಲಿ. ಸಹಕಾರ್ರೆ, ವರದಕ್ಷಿಣೆ ಅಂತ ನಾನೇನು ಕೊಡಲಿ? ಬಸವಂತ, ವರದಕ್ಷಿಣೆ ಅಂತ ನೀನು ಪಾಪ ಬಡವನಿದ್ದಿ. ವರದಕ್ಷಿಣೆ ಅಂತ 2 ಲಕ್ಷ ರೂಪಾಯಿ ಕೊಟ್ಟು ಬಿಡು ಸಾಕು. ಈ 2 ಲಕ್ಷ ರೂಪಾಯಿ ಪಾಪ ನಿನ್ನ ಮಕ್ಕಳೇ ಕಡಿಮೆ 2 ಲಕ್ಷ ರೂಪಾಯಿ ಅಂತ ಹೇಳಲಾಗಿದೆ. ಅದರಲ್ಲಿ ನಿಮ್ಮ ತಮ್ಮ ಬಂದರು ಎಲ್ಲ 1 ಲಕ್ಷ ಹೋಗೋದಿತ್ತು. 4 ಜನರಿಗೆ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆ ಆದಾಗೆ ಹೆಣ್ಣು ಹಳೆದ ನನ್ನ ಜೀವನ ಕಣ್ಣೀರ ಕಡಲಲ್ಲಿ ತೇಲದೆ ಬಿಡಲಿಲ್ಲ. ಹಾ ಸೌಕಾರ್ರೆ, ನನ್ನದೊಂದು ಮಾತು. ಅದೇನು ಹೇಳು ಬಸವಂತ ಹೇಳು. ವರದಕ್ಷಿಣೆ ಕೊಡಲು ನನ್ನ ಹತ್ರ ದುಡ್ಡಿಲ್ಲ. ಈ 3 ಮುಂದಿನ 2 ಎಕರೆ ಹೊಲವನ್ನು ಕಿಮ್ಮತ್ತು ಮಾಡಿ ವರದಕ್ಷಿಣೆ ರೂಪದಲ್ಲಿ ತೆಗೆದುಕೊಂಡು ಬಿಡಿರಿ. ಆ 2 ಎಕರೆ ಹೇಗಾಗುತ್ತದೆ 2 ಲಕ್ಷ ರೂಪಾಯಿ ಕಿಮ್ಮತ್ತು? ಹಾಗೇನು ಬೇಡಿ ಸೌಕಾರ್ರೆ. ನಮ್ಮ ನಿಮ್ಮ ಹಿಂದಿನ ಸ್ನೇಹ ಉಳಿಯಬೇಕಾದ್ರೆ ಕನಿಷ್ಠ ಪಕ್ಷ 1,75,000 ರೂಪಾಯಿ ಕಿಮ್ಮತ್ ಮಾಡಿ ಉಳಿದ ಹಣವನ್ನು ನಾಳೆ ನಾನು ತೆಗೆದುಕೊಂಡು ಬಂದು ಕೊಟ್ಟು ನನ್ನ ತಂಗಿನ ನಿಮ್ಮ ಮನೆಗೆ ಕಳಿಸಿ ಹೋಗ್ತೀನಿ. ಆಯ್ತು ಆಯ್ತು, ನೀನು ಎಷ್ಟು ಕೇಳಿಕೊಳ್ತಿ ಅಂದ ಮೇಲೆ ಇವತ್ತು ಆ ಹೊಲದ ಉತ್ತಾರನ್ನು ಹಚ್ಚಿ. ಏನಪ್ಪ ಎಲ್ಲ ಕೈಯನ್ ಗೇರಿನ ಆಗಿದಾವು, ಇದೇ ಬಡದ್ದಿ ಊಟ ಇದೊಂದು ಬಡದ್ ಬಡ ಹಂಗಾರ ಆಗ್ವಾದ. ಹೆಣ್ಣು ಹಡೆದ ನನ್ನ ಜೀವನ ಕಣ್ಣೀರ ಕಡಲಲ್ಲಿ ತೇಲಲಿಲ್ಲ. ಸಾವುಕಾರ್ರೆ, ನಾನಿನ್ನ ಬರ್ತೀನಿ. ನೀನು ನನಗೆ ಮೋಸ ಮಾಡಿದೆ ರವಿರಾಜ್. ನಿನಗೆ ಈಗೆಲ್ಲ ಮಾತು ಗೊತ್ತಾಗುವುದಿಲ್ಲ. 1 ಸಾಲು ಆಸ್ತಿ ತೋರಿಸಿದಿಲ್ಲ ಅಂತ ಹೇಳಿದ ನರಸಿಂಹನಿಗೆ
ಈ ಶಿಕ್ಷೆ ಇದೆಲ್ಲ ನಿನಗೆ ತಿಳಿದಿಲ್ಲ ಒಳಗೆ ಹೇಳಿ ಹೇಳ್ತೇನೆ. ಸುತ್ತು ಕೂಲಿಗೆ ಗತಿ ಇಲ್ಲದ ನೀನು ನಮ್ಮಂತ ಶ್ರೀಮಂತರಿಗೆ ಎಷ್ಟಿರಬೇಕು ಏ ಬಸವಂತ? ಚಾಮ ಸಕ್ಕರ್ ನೈತ ಪೀನೇಕ ಕ್ಯಾಮಜ ಬೆಸ್ತರ್ ಪರ್ ಲಡ್ಕಿ ನೈತ ಸೋನೆ ಕ್ಯಾಮಜ